ರಷ್ಯಾದ ಲುಜ್ನಿಕಿ ಸ್ಟೇಡಿಯಂನಲ್ಲಿ ನಡೆದಂತ ಫಿಫಾ ವರ್ಲ್ಡ್ ಕಪ್ ನ 16ನೇ ಸುತ್ತಿನ ಅಂತಿಮ ಪಂದ್ಯ ರಷ್ಯಾ ಹಾಗೂ ಸ್ಪೇನ್ ವಿರುದ್ಧ ನಡೀತು. ಇನ್ನು ಎರಡು ತಂಡಗಳು 90 ಮಿನಿಟ್ಸ್ ಅಲ್ಲಿ ಒಂದೊಂದು ಗೋಲನ್ನು ಬಾರಿಸ್ತವೆ. ಆದರೆ ಪೆನಾಲ್ಟಿ ಶೂಟ್ ಔಟ್ ನಡೆದಾಗ ರಷ್ಯಾ ಸ್ಪೇನನ್ನು 4-3 ಲೀಡಿಂದ ಸೋಲ್ಸಿ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಆಗುತ್ತೆ. ಈ ಮ್ಯಾಚ್ ಬಹಳನೇ ರೋಚಕತೆಯಿಂದ ಕೂಡಿತು. ಇನ್ನು ಸ್ಪೇನ್ ಪರ ಮೊದಲನೇ ಗೋಲನ್ನ ಆಂಡ್ರೆಸ್ ಇನಿಯೆಸ್ಟಾ ಅವರು ಹೊಡಿತಾರೆ. ಇದಾದ ತಕ್ಷಣ ರಷ್ಯಾದ ಫ್ಯೋಡೋರ್ ಸ್ಮೋಲೋವ್ ಅವರು ಗೋಲನ್ನ ಹೊಡೆದು ಸ್ಕೋರ್ಸ್ ಅನ್ನ ಲೆವೆಲ್ ಮಾಡ್ತಾರೆ. ಇನ್ನು ಪಂದ್ಯದ ವೇಳೆ ಒಂದು ಬಾರಿ ಸ್ಪೇನ್ ಆಟಗಾರರಿಗೆ ಹಾಗೂ ಎರಡು ಬಾರಿ ರಷ್ಯಾದ ಆಟಗಾರರಿಗೆ ಯೆಲ್ಲೋ ಕಾರ್ಡ್ ಅನ್ನ ತೋರಿಸಲಾಯಿತು. ನಮ್ಮ ಮ್ಯಾಚ್ನ 46th ಮಿನಿಟ್ ಅಲ್ಲಿ ರಷ್ಯಾದವರು ಮೊದಲನೇ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ 61st ಹಾಗೂ 65th ಮಿನಿಟ್ ಅಲ್ಲಿ ಮತ್ತೆರಡು ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ತಾರೆ. ಇನ್ನು ಸ್ಪೇನ್ ಕೂಡ 67th, 70th ಹಾಗೂ 80th ಮಿನಿಟ್ ಅಲ್ಲಿ ಒಟ್ಟು 3 ಆಟಗಾರರನ್ನ ಬದಲಾಯಿಸ್ತಾರೆ. ಇನ್ನು 90 ನಿಮಿಷ ಆದರೂ ಸ್ಕೋರ್ 1-1 ಆಗಿರುತ್ತೆ. ಅವಾಗ ಪೆನಾಲ್ಟಿ ಶೂಟ್ ಔಟ್ ನಡೆಯುತ್ತೆ. ಆ ಪೆನಾಲ್ಟಿ ಶೂಟ್ ಔಟ್ ಅಲ್ಲಿ 4-3 ಲೀಡಿಂದ ರಷ್ಯಾದವರು ಗೆದ್ಕೋತಾರೆ. ಈ ಮುಖಾಂತರ ಈ ಬಾರಿ ವರ್ಲ್ಡ್ ಕಪ್ ಅಲ್ಲೇ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಅನ್ನಿಸ್ಕೊಂಡಿದ್ದಂತ ಸ್ಪೇನ್ ಅವರು ವರ್ಲ್ಡ್ ಕಪ್ ಇಂದ ಆಚೆ ಉಳಿತಾರೆ. ಹಾಗೆ ನೋಡೋದಾದ್ರೆ ಈ ಮ್ಯಾಚ್ ಈ ವರ್ಲ್ಡ್ ಕಪ್ ನಲ್ಲೇ ಅತ್ಯಂತ ರೋಚಕ ಮ್ಯಾಚ್ ಆಗಿತ್ತು. ಇನ್ನು ರಷ್ಯಾದ ಆಟನ ನೋಡಿ ಕೇವಲ ರಷ್ಯಾದ ಸ್ಟೇಡಿಯಂಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿರೋರು ಬಿಟ್ಟು ವಿಶ್ವದೆಲ್ಲೆಡೆ ರಷ್ಯಾದ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ.